ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ದಿನ ನಾನು ಈ ಸುಂದರವಾದಂಥ ಸ್ಟ್ಯಾಂಡ್ಗಳನ್ನು ಮನೆಯಲ್ಲೇ ಮಾಡ್ಕೊಂಡಿನಿ. ಅದು ಯಾವ ರೀತಿ ಅಂತ ನಿಮ್ಗೆ ತೋರಿಸ್ತೀನಿ, ಈಸಿಯಾಗಿ ಮಾಡ್ಕೋಬೋದು. ಸೊ ಈ ಥರ ನಾವು ಕಾರ್ನರ್ನಲ್ಲಿ ಪ್ಲ್ಯಾಂಟ್ಸ್ ಇಡೋಕ್ಕಾಗಿರ್ಬೋದು, ಶೋಪೀಸ್ ಇಡೋಕ್ಕಾಗಿರ್ಬೋದು, ಸೊ ಯಾವುದೇ ಥರದ ಒಂದು ನೀವು ಕಾರ್ನರ್ನಲ್ಲಿ ಈ ಥರ ಸ್ಟ್ಯಾಂಡ್ ಬೇಕನ್ಸಿದ್ರೆ ಈ ಥರ ಮನೆಯಲ್ಲೇ ಮಾಡ್ಕೋಬೋದು. ಗಾರ್ಡನಿಗೆ ಯೂಸ್ ಮಾಡ್ಕೋಬೋದು. ನಿಮ್ಮ ಸ್ಟಡಿ ರೂಮು, ಲಿವಿಂಗ್ ರೂಮಲ್ಲಿ ಈ ಥರ ಪ್ಲ್ಯಾಂಟ್ಸ್ ಇಡೋಕ್ಕಾಗಿರ್ಬೋದು, ಶೋಪೀಸ್ ಇಡೋಕ್ಕಾಗಿರ್ಬೋದು, ಈ ಥರ ಎಲ್ಲದರಲ್ಲೂ ನೀವು ಯೂಸ್ ಮಾಡ್ಕೋಬೋದು. ಇದರಲ್ಲಿ ಗೋಲ್ಡ್ ಕಲರು ನೀವು ಮಾಡ್ಕೋಬೋದು, ಎನಿ ಕಲರ್ ನಿಮ್ಗೆ ಇಷ್ಟ ಆಗಿರೋಂಥ ಕಲರ್ ಮಾಡ್ಕೋಬೋದು. ಸೊ ಗೋಲ್ಡ್ ಕಲರೇ ಮಾಡಬೇಕಂತಿದ್ದೆ ನಾನು. ಗೋಲ್ಡ್ ಕಲರ್ ನನ್ನ ಹತ್ರ ಸ್ವಲ್ಪ ಗಟ್ಟಿಯಾಗಿತ್ತು, ಸರಿ ಬರಲಿಲ್ಲ, ಹಂಗಾಗಿ ನಾನು ಮಾಡಿಲ್ಲ. ಸೊ ಇದನ್ನು ಯಾವ ರೀತಿ ನಾನು ಮಾಡೀನಿ ಅಂದರೆ, ಇಲ್ಲಿ ನೋಡ್ರಿ, ಈ ಥರ ನಾನು ಸಿಮೆಂಟು ಮತ್ತು ಉಸ್ಕು ಯೂಸ್ ಮಾಡಿ ಮಾಡೀನಿ. ನೀವು ಬೇಕಾದರೆ ವೈಟ್ ಸಿಮೆಂಟಿಂದನೂ ಯೂಸ್ ಮಾಡ್ಬೋದು. ನಾನು ವೈಟ್ ಸಿಮೆಂಟ್ ಮೇಲೆ ಕೋಟಿಂಗ್ ಮಾಡ್ಕೊಂಡಿನಿ. ಇದನ್ನು ನಾನು ಮೊದಲು ಸಿಮೆಂಟ್ ಮತ್ತು ಉಸ್ಕು ಅನ್ನು ಯೂಸ್ ಮಾಡಿಬಿಟ್ಟು ಮಾಡೀನಿ. ಇಲ್ಲಿ ನೋಡ್ರಿ, ಇದಕ್ಕೆ ನಾನು ಈ ಗ್ರೇ ಸಿಮೆಂಟ್ ತೊಗೊಂಡಿನಿ. ವೈಟ್ ಸಿಮೆಂಟಿಂದನೂ ಮಾಡ್ಕೋಬೋದು. ಸೊ ಸ್ವಲ್ಪ ಈ ಸಣ್ಣಗಿರೋಂಥ ಉಸ್ಕು ಮತ್ತು ಈ ಪರಾತು, ಪ್ಲೇಟು, ಈ ಬಕೆಟ್ ಇದರಲ್ಲೂ ಕೂಡ ಒಂದು ಮಾಡ್ತೀನಿ ನಾನು. ಸೊ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ನಾನು ಮಾಡ್ಲಿಕ್ಕತ್ತೀನಿ. ಇವು ಇದರಲ್ಲಿ ಮಾಡಿರೋಂಥ ನಾಲ್ಕೈದು ಐಟಮ್ಸನ್ನು ನಿಮ್ಗೆ ಫಸ್ಟಿಗೆ ನಾನು ಈಗ ಎರಡೇ ತೋರಿಸ್ತೀನಿ. ಇನ್ನೆರಡು ನಾನು ಆಯಿಲ್ ಪೇಂಟ್ ಮಾಡಿದ್ದೀನಿ, ಅವನ್ನ ನಿಮಗೆ ಆಮೇಲೆ ತೋರಿಸ್ತೀನಿ ನಾನು. ಸೊ ಇದಕ್ಕೆ ಎರಡು ಮೂರು ಚಮಚ ನಾನು ಸ್ಯಾಂಡ್ ತೊಗೊಂಡ್ರೆ ಅಷ್ಟೇ. ಈ ಸಿಮೆಂಟನ್ನು ತೊಗೊಂಡು ಮಿಕ್ಸ್ ಮಾಡ್ಕೊಳಿಗತ್ತೀನಿ. ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡಿ, ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿನಿ. ಇದನ್ನು ನಾನು ಈ ಪ್ಲೇಟಿಗೆ ಹಾಕ್ತೀನಿ. ನೀವು ಬೇಕಾದ್ರೆ ಆಯಿಲಿಂದ ಗ್ರೀಸ್ ಮಾಡ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಬರುತ್ತಾ ಹಂಗೇನಿಲ್ಲ, ಅದಕ್ಕೆ ಸ್ವಲ್ಪ ಹಾಗೆ ಡೈರೆಕ್ಟಾಗಿ ಮಾಡಾಕತ್ತೀನಿ ನಾನು. ಇಲ್ಲಾದ್ರೆ ಕೆಳಗೊಂದು ಪೇಪರ್ ಹಾಕ್ಕೋಬೋದು, ಪ್ಲಾಸ್ಟಿಕ್ ಕವರ್ ಹಾಕ್ಕೋಬೋದು. ಸೊ ಏನಾದರೂ ಏನೇ ಅಲ್ಲ, ಹಾಗೇನು ಮಾಡ್ಬೋದು. ಹಾಗೆ ಮಾಡಿದರೆ ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕು. ಇನ್ನು ಬೇರೆ ಎಲ್ಲದು ಇತ್ತಂದರೆ ಈಸಿಯಾಗಿ ಆಟೋಮೆಟಿಕ್ ತಾನೇ ಬಂದುಬಿಡುತ್ತೆ, ತಳಗೆ ಬಗ್ಸಿದ್ರೆ ಸಾಕು. ಸೊ ಟ್ಯಾಪ್ ಮಾಡಿ ಈಕ್ವಲ್ ಮಾಡ್ಕೊಂಡಿನಿ. ಮತ್ತೆ ಸ್ವಲ್ಪ ಗ್ರಿಪ್ ಚೆಂದಾಗಿ ಸಿಗಲಿ ಇರಲಿ ಅಂಥೇಳಿ ನಾನು ಅದನ್ನು ಇನ್ನು ತಂತಿಗಳನ್ನು ಹಾಕಿದ್ದೀನಿ, ತಾರ್ಗಳನ್ನು ಹಾಕಿದ್ದೀನಿ. ಈ ಥರ ಹಾಕಿದರೆ ನೀಟಾಗಿ ಕೂಡ್ತು ಅಂತ ಹೇಳೋದು. ಆಮೇಲೆ ಮೇಲೆ ಇನ್ನೊಂದು ಸ್ವಲ್ಪ ಉಸ್ಕನ್ನು ಹಾಕ್ಕೊಂಡಿನಿ, ಸರಿ ಸಿಮೆಂಟ್ ಹಾಕ್ಕೊಂಡಿನಿ. ಅದಕ್ಕಿಂತ ಮುಂಚೆ ಈ ಕಾಲ್ ನಾಲ್ಕು ಕಾಲ್ ಮಾಡಬೇಕಂಥೇಳಿ ಈ ಥರ ಸಣ್ಣ ಸಣ್ಣದು ಒಂದೇ ಲೆವೆಲ್ ಬಾಟ್ಲು ತೊಗೊಂಡು ಬಾಟ್ಲಲ್ಲಿ ಉಸ್ಕನ್ನು ಹಾಕ್ಕೊಂಡಿನಿ, ವೇಟ್ ಆಗಲಿ ಅಂಥೇಳಿ. ಅದನ್ನು ನೀವು ಈ ಥರ ನಾಲ್ಕು ಈಕ್ವಲಾಗಿ ಈ ಥರ ಇಟ್ಕೊಂಡು, ಇಲ್ಲಿ ನೋಡ್ರಿ, ಈ ಥರ ನಾಲ್ಕು ಈಕ್ವಲಾಗಿ ಇಟ್ಕೊಂಡ್ವಿ ಅಂದರೆ ಅವು ಕೂಡ್ತವೆ. ಒಂದು ವೇಳೆ ಕೂಡಲಿಲ್ಲ ಅಂದರೂ ಆಮೇಲೂ ಕೂಡ ನೀವು ಮತ್ತೆ ಸಿಮೆಂಟ್ ಹಾಕಿ ಕೂಡಿಸ್ಬೋದು. ಈ ಥರ ಮತ್ತೆ ಸ್ವಲ್ಪ ಸಿಮೆಂಟ್ ಮಿಕ್ಸರನ್ನು ಹಾಕಿಬಿಟ್ಟು ಚೆನ್ನಾಗಿ ಟ್ಯಾಪ್ ಮಾಡಿದರೆ ಸಾಕು, ನೀಟಾಗಿ ಕೂಡ್ತವೆ. ಸೊ ಈ ಥರ ಸಣ್ಣ ಬಾಟ್ಲು, ದೊಡ್ಡ ಈ ಪರಾತಲ್ಲಿ ಮಾಡ್ತೀನಿಲ್ಲ, ದೊಡ್ಡ ಬಾಟ್ಲು ಇಟ್ಕೊಂಡು ಮಾಡ್ತೀನಿ. ಈ ಥರ ನಾನು ಸಿಮೆಂಟನ್ನು ಹಾಕ್ಕೊಂಡು ಡ್ರೈ ಆಗೋಕ್ಕೆ ಒನ್ ಡೇ ಬಿಟ್ಟಿದ್ದೀನಿ. ಒನ್ ಡೇ ಆದಮೇಲೆ ನಾನು ಇದನ್ನು ತೆಗೆದುಬಿಟ್ಟು ನಮಗಿಷ್ಟ ಬೇಕಾಗಿದ್ದ ಕಲರು ಮಾಡ್ಕೋಬೋದು. ಇನ್ನು ಸ್ವಲ್ಪ ಟ್ಯಾಪ್ ಮಾಡಿದರೆ ಈಕ್ವಲಾಗಿ ಕೂಡ್ತದೆ ಅದು, ಈ ಥರ ಹಿಂಗೆ. ಇಲ್ಲ ಒಂದು ಸತಿ ಎಲ್ಲ ಟ್ಯಾಪ್ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವು ಕಾಲನ್ನ ಮತ್ತೊಂದು ಸತಿ ಕೂಡಿಸ್ಕೋಬೋದು ನೀವು. ಸೊ ಕರೆಕ್ಟಾಗಿ ಸಿಗಿ ಅದು ಜಾಗ ನೋಡಿಕೊಂಡು ಕೂಡಿಸೋದು. ಸೊ ಅದನ್ನು ಸೈಡಿಗೆ ಇಟ್ಟೀನಿ. ನಾನು ಮತ್ತೆ ಒಂದು ಸ್ವಲ್ಪ ಸಿಮೆಂಟನ್ನು ಕಲಸ್ಕೊಂಡು ಈ ಥರ ದೊಡ್ಡ ಇದರಲ್ಲಿ ಮಾಡಾಕತ್ತೀನಿ. ಸೊ ಇದು ಅಷ್ಟೇ, ಗ್ರೀಸ್ ಮಾಡ್ಕೋಬೋದು, ಇಲ್ಲ ಹಾಗೆ ಇಟ್ಕೋಬೋದು. ನನ್ನ ಹತ್ರ ಇದು ಹಳೇದಿದೆ. ಸೊ ಇದನ್ನು ಹಾಗೆ ನಾನು ಗ್ರೀಸ್ ಮಾಡ್ಕೊಂಡಿಲ್ಲ. ಆಯಿಲಿಂದ ಬೆಸ್ಟ್ ಪೇಪರ್ ಇಡೋದು ಬೆಸ್ಟ್, ಅದರಿಂದ ಇನ್ನೂ ಚೆನ್ನಾಗಿ ಎತ್ಕೊಂಬರ್ತದೆ. ಸೇಮ್ ಅದೇ ಥರ ಸಿಮೆಂಟ್ ಹಾಕ್ಕೊಂಡು ಅಂತ ಇಟ್ಕೊಂಡು ದೊಡ್ಡ ದೊಡ್ಡ ಬಾಟ್ಲ್ ಇಟ್ಕೊಂಡು ಮಾಡ್ಕೊತೀನಿ ನಾನು. ಯಾವ ಸೈಜಿಂದ ಬೇಕಾದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ಇದಕ್ಕಿಂತ ಸಣ್ಣದು ನಾನು ಒಂದು ಮಾಡ್ತೀನಿ, ನಿಮ್ಗೆ ತೋರಿಸ್ತೀನಿ. ಪೈಪ್ ಇಟ್ಕೊಂಡು ಮಾಡ್ತೀನಿ ನಾನು. ಸೊ ಅದರಿಂದನೂ ಚೆನ್ನಾಗಿ ಬರ್ತದೆ. ಸೊ ನೋಡ್ರಿ, ಸೇಮ್ ಅದನ್ನು ನಾನು ತಂತ ಇಟ್ಕೊಂಡು ಈ ಥರ ನಾಲ್ಕು ಲೆಗ್ಗಳನ್ನು ಕರೆಕ್ಟಾಗಿ ಮಾಡ್ಕೊ. ಇದನ್ನೂ ಅಷ್ಟೇ, ಡ್ರೈ ಆಗೋಕ್ಕೆ ಒಂದು 24 hours ಬಿಟ್ಟರೆ ಸಾಕು. ಕರೆಕ್ಟಾಗಿ ಎಲ್ಲಿ ಬೇಕನ್ನೋದನ್ನು ನಾವು ನೋಡಿ ಅಲ್ಲಿ ಅಷ್ಟೇ ಇದನ್ನು ಇಟ್ಕೋಬೇಕು.
ಸೊ ಅದೇ ರೀತಿ ಒಂದು ಒಡೆದೋಗಿರೋ ಬಕೆಟ್ ಇತ್ತು, ಲಾಸ್ಟಿಗೆ ಇದನ್ನು ಬಿಸಾಕ್ಬೇಕನ್ನಂಗಿದ್ದೆ. ಯಾಕೆ ಬಿಸಾಕೋದು, ಅದ್ರದ್ದು ಯೂಸ್ ತೆಕ್ಕೊಂಡು ಬಿಸಾಕೋಣ ಅಂಥೇಳಿ. ನಾನು ಕೆಳಗಿಂದ ಪಾರ್ಟ್ಗೆ ಸ್ವಲ್ಪ ಗಟ್ಟಿ ಇತ್ತು, ಬಿಸಿಲಿಗೆಲ್ಲ ಇದಾಗಿದೆ ಅದು. ಅದರಲ್ಲಿ ಈ ಥರ ಪೈಪ್ ಇಟ್ಕೊಂಡಿನಿ ನೋಡಿರಿ, ಪೈಪು ಒಂದು ದೊಡ್ಡದು ಒಂದು ಸಣ್ಣದು ಎರಡು ಮಾಡ್ಕೊಂಡಿನಿ ಇದೇ ಪಾಟ್ನಾಗ. ಮುಂಜಾನೆ ತೆಗೆದುಬಿಟ್ಟು ಮತ್ತೆ ಹಾಕಿಟ್ಟು ಮತ್ತೆ ರಾತ್ರಿಗೆ ಅದನ್ನ ತೆಕ್ಕೊಟ್ಟೆ, ಅಂದರೆ ಎರಡು ಸಲ ಇದನ್ನು ಯೂಸ್ ಮಾಡ್ಕೊಂಡಿನಿ ನಾನು. ಸೊ ಇದರಲ್ಲೂ ನಾನು ಒಂದಿಷ್ಟು ತಂತಿಗಳನ್ನು ಇಟ್ಟು ರೆಡಿ ಮಾಡ್ಕೊಂಡು, ಇದು ಡ್ರೈ ಆದಮೇಲೆ ಇಟ್ಟು ಇದೊಂದು ಲೆವೆಲ್ ಒಂದು ಟೇಬಲ್ ಆಗಿದೆ. ಸೊ ಅದೇ ರೀತಿ ಇದು ಥರ ಒಂದು ಮಾಡ್ಕೊಂಡಿದ್ದು ನಾನು, ಇದರದ್ದು ತೀನ್ ಮೂರು ಪೈಪ್ ಇಟ್ಕೊಂಡಿದ್ದು. ಸೊ ಅದೇ ಇನ್ನೊಂದು ದೊಡ್ಡ ಸೈಜ್ ಒಂದು ಮಾಡ್ಕೊಂಡಿದ್ದು ನಾನು. ಇನ್ನೊಂದು ಏನು ಮಾಡಿದ್ದಪ್ಪ ಅಂದರೆ, ಈ ಒಂದು ಬುಟ್ಟಿನಲ್ಲಿ ಈ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಇದ್ರ ಮೇಲೆ ಸಿಮೆಂಟ್ ಹಾಕಿ, ನಾನು ಅದ್ರ ಮೇಲೆ ಸಿಮೆಂಟ್ ಹಾಕಿ ನೋಡ್ರಿ ಈ ಥರ ಪೈಪ್ಗಳನ್ನ ಇಟ್ಕೊಂಡೆ. ಸೊ ಸಣ್ಣದು ಉದ್ದ ಸೈಜು ದೊಡ್ಡ ಸೈಜು ಹೋಗ್ಕೊಂಡು ಒಂದು ಬಾಟ್ಲು ಇಟ್ಕೊಂಡೆ, ಇದ್ರ ಬಾಟ್ಲು ಇದ್ರ ಮೇಲೆ ನಾನು ಇನ್ನೊಂದು ಬಾಟ್ಲನ್ನು. ಸೊ ಅದೆಲ್ಲ ಆದಮೇಲೆ ಬ್ಲ್ಯಾಕ್ ಸಿಮೆಂಟ್ ಇತ್ತಲ್ಲ, ಕಲರ್ ಹಾಕೋಕೆ ಕಷ್ಟನೂ ಆಗುತ್ತೆ, ಆಮೇಲೆ ಗಟ್ಟಿನೂ ಆಗಲಿ ಅಂಥೇಳಿ ಈ ವಾಲ್ ಪುಟ್ಟಿ ಬರುತ್ತಲ್ಲ ವೈಟ್ ವಾಲ್ ಪುಟ್ಟಿ, ಅದನ್ನು ನಾನು ಈ ಥರ ಇದ್ರ ಮೇಲೆ ಒಂದು ಲೇಯರ್ ಹಾಕ್ಕೊಂಡಿನಿ. ಅದು ಡ್ರೈ ಆದಮೇಲೆ ನೀಟಾಗಿ ಅದು ಒಂದು ಟೂ ಅವರ್ಸ್ ಬಿಟ್ಟರೆ ಡ್ರೈ ಆಗುತ್ತೆ. ಅದನ್ನು ಈ ಸ್ಯಾಂಡ್ ಪೇಪರ್ ತೊಗೊಂಡು ಈಕ್ವಲಾಗಿ ಸ್ವಲ್ಪ ಬ್ರಷ್ ಎಲ್ಲ ಯೂಸ್ ಮಾಡಿನಲ್ಲ, ಸೊ ಮೇಲೆ ತೆಳಗೆ ಅದರದ್ದು ಲೆವೆಲಾಗಿ ಬರಲಿ, ಈಕ್ವಲಾಗಿರಲಿ ಅಂಥೇಳಿ ಈ ಥರ ಅದಕ್ಕೆ ನಾವು ಸ್ಯಾಂಡ್ ಪೇಪರಿಂದ ಚೆಂದಾಗಿ ಉಜ್ಕೊಂಡು ಲೆವೆಲ್ ಮಾಡ್ಕೊಂಡ್ಮೇಲೆ ಪೇಂಟ್ ಹಾಕಿದರೆ ಚೆಂದಾಗಿ ಕೂಡ್ತದೆ ಅದು. ಹಾಗಾಗಿ ನಾನು ಸ್ಯಾಂಡ್ ಪೇಪರಿಂದ ನೀಟಾಗಿ ರಬ್ ಮಾಡಾಕತ್ತೀನಿ. ಸ್ವಲ್ಪ ದುಳ್ದುಳ್ ಥರ ನಿಮಗೆ ಅದು ಬಂದು ಈಕ್ವಲ್ ಆಗುತ್ತೆ. ಸೊ ಡಸ್ಟ್ ಪೇಪರಿಂದ ಮಾಡೋದು ಒಳ್ಳೇದು. ನೀವು ಪಿ ಒ ಪಿನಾರ ತೊಗೋಬೋದು, ವೈಟ್ ಸಿಮೆಂಟಾರ ತೊಗೋಬೋದು. ಸೊ ನಾನು ಸಿಮೆಂಟ್ ಬೇಸ್ಡ್ ಇದು ವಾಲ್ ಪುಟ್ಟಿ ತೊಗೊಂಡು ಇದ್ರ ಮೇಲೆ ಬ್ರಷಿಂದ ಮಾಡ್ಕೊಂಡೀನಿ. ಸೊ ನೋಡ್ಬೋದು ನೀವು ನಾನು ಎಷ್ಟು ಐಟಮ್ ಮಾಡ್ಕೊಂಡಿನಿ, ಎಲ್ಲಾದ್ರೂ ಈ ಥರ ಮಾಡ್ಕೊಂಡಿನಿ. ಆಮೇಲೆ ಇದ್ರ ಮೇಲೆ ಇನ್ನೊಂದೇನಂದರೆ, ಈ ಎರಡು ಮಾತ್ರ ನಾನು ಎಕರ್ಲಿಕ್ ಪೇಂಟಿಂದ ಮಾಡೀನಿ, ಉಳಿದಿದ್ದು ಈ ಇದನ್ನೇನು ಈಗ ತೋರ್ಸಕತ್ತೀನಲ್ಲ ಇದನ್ನು ಮತ್ತು ಆ ಪೈಪ್ ಇಟ್ಟು ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ, ಅದನ್ನು ಮಾತ್ರ ನಾನು ಆಯಿಲ್ ಪೇಂಟ್ ಹಾಕಿ ಮಾಡೀನಿ. ಅದು ಡ್ರೈ ಆಗೋಕ್ಕೆ ಟೈಮ್ ಬೇಕು ನಿಮ್ಗೆ, ಡ್ರೈ ಆಗಿಂದ ಅದ್ರದ್ದು ಮತ್ತು ಸಪ್ರೇಟಾಗಿ ನಾನು ನಿಮಗೆ ತೋರಿಸ್ತೀನಿ ಈಗ ಪೇಂಟ್ ಮಾಡೋಮಂತ. ಅದು ಸಪ್ರೇಟಾಗಿ ನಾನು ಇವೆರಡೇ ಅದ್ರದ ಸ್ಟ್ಯಾಂಡ್ ನಿಮಗೆ ವೀಡಿಯೋ ಕೊನೆವರೆಗೂ ತೋರಿಸ್ತಿರ್ತೀನಿ. ಬಟ್ ಉಳಿದಿದ್ದನ್ನು ಇದನ್ನು ರೆಡಿ ಆದಮೇಲೆ ನಾನು ಯಾವ ರೀತಿ ಪಾಟ್ ಬಾಟಲ್ಗಳನ್ನು ಇದರಲ್ಲಿ ಇಟ್ಕೊಂಡಿನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸೊ ಈ ಥರ ದೊಡ್ಡದೊಂದು ಮಾಡಿದ್ದೆ ನಾನು, ಇದೊಂದು ಮಿನಿ ಪಾಟ್ ಥರ ಮಾಡೀನಿ. ಈ ಥರ ಎಕರ್ಲಿ ಕಲರ್ಸ್ ತೊಗೊಂಡಿನಿ ನಾನು. ಸೊ ಎನಿ ಕಲರ್ ನೀವು ತೊಗೋಬೋದು, ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಎಕರ್ಲಿ ಕಲರನ್ನು ನೀಟಾಗಿ ಕೊಡ್ಬೋದು. ನಾನು ಸ್ವಲ್ಪ ದೊಡ್ಡ ಬ್ರಷ್ ತೊಗೊಂಡಿನಿ ಜಲ್ದಿ ಆಗುತ್ತೆ ಅಂಥೇಳಿ, ಸಣ್ಣ ಬ್ರಷಿಂದ ನೀಟಾಗಿ ಮಾಡ್ಬೋದು ಇದ್ರ. ನೀವು ಅರ್ಲಿ ಡಿಸೈನ್ ಮಾಡಿದ್ರೆ ತುಂಬ ಭಾರಿ ಚೆಂದ ಕಾಣಿಸುತ್ತೆ, ಬಟ್ ನನಗೆ ಅಷ್ಟಾಗಿ ಅದು ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ನೋಡ್ಕೊತೀನಿ ನಾನದು. ಟ್ರೈ ಮಾಡೀನಿ ಸುಮ್ಮ, ಜಸ್ಟ್ ನಂಗೆ ತಲೆಗೆ ಹಿಂಗೆ ಬಂದ ತಕ್ಷಣ ಅದನ್ನು ಒಂದೇ ಒಂದು ಸತಿ ನಾನು ಹಿಂಗೆ ಟ್ರೈ ಮಾಡೀನಿ. ಇಲ್ಲ ಸಣ್ಣ 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 ಡಾಟು ಮಿರರ್ ಎಲ್ಲ ಹಚ್ಕೊಂಡು ಮಾಡಿದರೆ ಇನ್ನೂ ಲುಕ್ ಚೆಂದ ಬರ್ತದೆ. ಸೊ ನೀವು ಟ್ರೈ ಮಾಡ್ಬೋದು, ಅದು ನಿಮ್ಮದು ಐಡಿಯಾ ಪ್ರಕಾರ ನೀವು ಪೇಂಟನ್ನು ಹಾಕೋಬೋದು. ಇನ್ನೊಂದೇನೆಂದರೆ ನಾನು ಇದಕ್ಕೆ ಜಸ್ಟ್ ಪೇಂಟ್ ಮಾಡಿಬಿಡ್ತೀನಿ. ಇನ್ನೊಂದೇನೆಂದರೆ ನಾನು ಪೇಂಟ್ ಮಾಡದೆ ಕೂಡ ಹಾಗೇನೂ ಯೂಸ್ ಮಾಡೀನಿ ಅಷ್ಟೊಂದು. ಪೇಂಟ್ ಮಾಡಿಲ್ಲಾಂದ್ರೂ ಓಕೆ, ಅದು ಒಂಥರ ನ್ಯಾಚುರಲಿ ಲುಕ್ ಇರುತ್ತೆ, ಆ ಥರ ನಿಮಗೆ ಚೆಂದ ಕಾಣಿಸುತ್ತೆ ಅದು. ಸೊ ಇದನ್ನು ನೀಟಾಗಿ ನಾನು ಮುಗಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ. ಸೊ ಕಾಲಿಗಿನ ವೈಟ್ ಇರೋದ್ರಿಂದ ನಾನು ಸೊ ಬೇರೆ ಕಲರ್ ಕೊಟ್ಟಿನಿ. ಅದು ನೆಕ್ಸ್ಟ್ ಇನ್ನೊಂದೇನಿದೆಯಲ್ಲ ಅದು ಬ್ಲೂನೇ ಇದೆ, ಹಂಗಾಗಿ ನಾನು ಅದು ಬ್ಲೂನೇ ಹೊಡೆದೀನಿ ಕಲರನ್ನು. ಸೊ ಇದು ಜಲ್ದಿ ಡ್ರೈ ಆಗುತ್ತೆ, ಇದ್ರದ್ದು ಮೇನ್ ಏನಂದರೆ ಜಲ್ದಿ ಡ್ರೈ ಆಗುತ್ತೆ, ನಮ್ಗೆ ಜಾಸ್ತಿ ಹೊತ್ತು ಕಾಯೋ ಅವಶ್ಯಕತೆ ಇಲ್ಲ. ಮತ್ತು ವಾಟರ್ ಪ್ರೂಫು, ಹೊರಗಿಟ್ಟರೂ ಕೂಡ ಏನಾಗಂಗಿಲ್ಲ, ನೀರು ಬಿದ್ದರೂ ಕೂಡ ಏನಾಗಂಗಿಲ್ಲ. ಇದ್ರ ಮೇಲೆ ಯಾವುದೇ ರೀತಿಯಾದಂಥ ನಾವು ಅನಿಮಲ್ ಪ್ಲ್ಯಾಂಟ್ಸ್ಗಳನ್ನು ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದರಲ್ಲೇ ಒಂಥರ ಶೈನ್ ಇರುತ್ತೆ. ಒಂದು ಟೂ ತ್ರೀ ಲೇಯರ್ ಹೊಡೆದ್ರಂತೂ ಮುಗೀತು, ಬೆಸ್ಟ್ ಒಂದು ಕೋಟಿಂಗ್ ಅದಕ್ಕೆ ಆಗ್ಬಿಡುತ್ತೆ. ಸೊ ನಾನು ಅದಾದಮೇಲೆ ಆಯಿಲ್ ಪೇಂಟ್ ಎಲ್ಲ ಜಾಸ್ತಿ ಮಾಡಿದ್ದೆ ಇವತ್ತು, ಹಾಗಾಗಿ ನಾನು ಇದರಲ್ಲಿ ನಿಮಗೆ ತೋರ್ಸೋಕ್ಕಾಗಿಲ್ಲ. ಸೊ ಅದಾದಮೇಲೆ ಇದಕ್ಕೂ ಕೆಳಗಿಂದಕ್ಕೂ ನಾನು ಗ್ರೀನ್ ಕಲರನ್ನು ಈ ಥರ ನೋಡಿರಿ ಕೊಟ್ಟಿನಿ. ಇದರಲ್ಲಿ ಪರ್ಲ್ ಫಿನಿಶು, ಮೆಟಲ್ ಫಿನಿಶು ಈ ಥರ ಜಗ್ಗಿ ಬರ್ತವೆ, ನಿಮ್ಗೆ ಯಾವ್ದು ಬೇಕೋ ಅದು ನೋಡಿ ತೊಗೋಬೋದು. ಗೋಲ್ಡ್ ಹಾಕಿದ್ರಂತೂ ಇನ್ನೂ ಚೆನ್ನಾಗಿತ್ತು, ಫುಲ್ ಬ್ಲ್ಯಾಕ್ ಕಲರ್ ಹೊಡೆದು ಗೋಲ್ಡಿಂದ ನೀವು ಫಿನಿಷಿಂಗ್ ಕೊಟ್ಟರೆ ಅಂದರೆ
ಸೊ ಅದು ಒಂಥರ ಆ್ಯಂಟಿಕ್ ಥರ ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಫುಲ್ಲು ಗೋಲ್ಡ್ ಅಂತೂ ಈ ಸತಿ ನೀವು ಅಲ್ಲಿ ಅಲ್ಲಿ ಆನ್ಲೈನಾಗ ನೋಡಿದ್ರೆ ಎಲ್ಲ ಗೋಲ್ಡ್ನಾಗೆ ನಿಮಗೆ ಸ್ಟ್ಯಾಂಡ್ಗಳು ಅವೈಲೇಬಲ್ ಇದಾವೆ. ಆ ಥರ ಇದ್ರೂ ಚೆನ್ನಾಗದು, ಅದನ್ನು ನೀವು ಟ್ರೈ ಮಾಡ್ಕೋಬೋದು. ಬಟ್ ನಾನು ಜಸ್ಟ್ ಈ ಥರ ಈ ಪೇಂಟನ್ನು ಯೂಸ್ ಮಾಡಿದ್ದೀನಿ. ಸೊ ಅದು ಐಡಿಯಾ, ನೀವು ಪೇಂಟ್ ಬೇರೆ ಎಲ್ಲರ ನೋಡಿದಾಗ ನಿಮ್ಗೆ ಐಡಿಯಾ ಬಂದಾಗ ಅದು ಯಾವ್ದು ಚೆನ್ನಾಗಿ ಅನಿಸುತ್ತೆ ನೋಡಿಕೊಂಡು ಅದ್ರ ಪೇಂಟ್ ನೀವು ಹಾಕೊಳ್ಳಿ. ಸೊ ನಾನು ಒಂದು ಬೇರೆ ಕಲರ್ ತಗೊಂಡು ಈ ಥರ ನನಗೆ ಯಾವ ಡಿಸೈನ್ ಬೇಕು ಯಾವುದು ಇದು ಅನಿಸುತ್ತೆ ನೋಡಿಕೊಂಡು ಆ ಥರ ನಾನು ಮಾಡ್ಕೊಳ್ಳಿಗತ್ತೀನಿ. ಸೊ ನಿಮ್ಗೆ ಅನುಕೂಲ ಆಗೋಂಥ ಡಿಸೈನು ಕಲರು ನೀವು ಮಾಡಿಕೊಂಡ್ರೆ ಬೆಸ್ಟು, ಇಲ್ಲ ಸಣ್ಣ ಸಣ್ಣ ಸಣ್ಣದು ಕಲರ್ ಕಲರ್ ಕಲರ್ದು ನನಗೆ ಆ್ಯಕ್ಚುಲಿ ಹಂಗೆ ಮಾಡಬೇಕಿತ್ತು, ಬಟ್ ಟ್ರೈ ಮಾಡೋಮಂತ ಮಾಡಿದೆ. ಇದಕ್ಕೆ ಇನ್ನೊಂದಕ್ಕೆ ನಾನು ಅದನ್ನೇ ಮಾಡ್ತೀನಿ, ಜಸ್ಟ್ ನಾನು ಫಿನಿಷಿಂಗ್ ಕೊಟ್ಟಿಲ್ಲ ಅದಕ್ಕೆ, ಜಸ್ಟ್ ಪೇಂಟ್ ಮಾಡಿಬಿಟ್ಟಿನಿ. ಅದೇ ಥರ ಸಣ್ಣ 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 ಕಲರ್ಸ್ಗಳನ್ನು ಅಲ್ಲಿ ಅಲ್ಲಿ ಕಲರ್ ಡಾಟ್ ಕೊಟ್ಟರು ಸಾಕು, ಮಸ್ತ್ ಕಾಣುತ್ತೆ. ಸೊ ಕಲರ್ಫುಲ್ಲಾಗಿ ಸೊ ಯಾವ ರೀತಿ ಲುಕ್ ಬೇಕು ಮತ್ತು ಯಾವ ರೀತಿ ನಿಮಗಿಷ್ಟ ಆಗುತ್ತೋ ನಿಮ್ಮ ಮೈಂಡ್ ಸೆಟ್ ಪ್ರಕಾರ ನೀವು ಮಾಡ್ಕೊಳ್ಳೋದು ಬೆಸ್ಟ್. ಸೊ ಇದನ್ನೆಲ್ಲ ಮುಗಿದ್ಮೇಲೆ ಡ್ರೈ ಔಟ್ ಆದಮೇಲೆ ಸೊ ನೀಟಾಗಿ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಈ ಥರ ನೀವು ಯೂಸ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಫುಲ್ ನೋಡಿರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಮತ್ತು ಇತರರಿಗೂ ಶೇರ್ ಮಾಡಿರಿ. ಸೊ ನನ್ನ ಫೈನಲ್ ಲುಕ್ಕು ಈ ಥರ ಬಂದಿದ್ದಾವೆ. ನಾನು ಇವುಗಳಿಗೆ ಗಾರ್ಡನ್ನಲ್ಲಿ ಈ ಥರ ಯೂಸ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ಸೊ ಪಾಟ್ ಇಡೋಕ್ಕೂ ಚೆನ್ನಾಗಿ ಕಾಣಿಸ್ತು ಮನೆಗೆ. ನೀವು ಇಂಡೋರ್ ಗಾರ್ಡನ್ನಾಗ ಏನಾರು ನೀವು ಮನೆ ಒಳಗೂ ಈ ಕಾರ್ನರ್ ಸೈಡ್ ಕಿಟಕಿ ಸೈಡ್ ಇಡಬೇಕಂದ್ರೆ ಈ ಥರ ಪಾಟ್ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಒಂದು ಹೈಟ್ ದೊಡ್ಡದು ಸಣ್ಣದು ಇದ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಎರಡು ಸೆಟ್ ಈ ಥರ ಮಾಡ್ಕೊಡೀನಿ. ಇನ್ನು ಬೇರೆ ಏನಿದಾವಲ್ಲ ಅವನ್ನೆಲ್ಲ ನಿಮಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋನ ಗ್ಯಾರಂಟಿ ತೋರಿಸ್ತೀನಿ, ಅದನ್ನು ನೋಡಿರಿ. ಸೊ ಈ ಥರ ನಿಮ್ಮ ವಾಲಿಗೆ ಸೂಟ್ ಆಗೋಂತಹ ಕಲರನ್ನು ತೊಗೊಂಡು ಮಾಡ್ಕೊಂಡ್ರಂತೂ ಇನ್ನೂ ಬೆಸ್ಟ್ ಕಾಣುತ್ತೆ. ಆಮೇಲೆ ಫೌಂಟೇನ್ಸ್ ಮಾಡಲಿಕ್ಕೆ ಗಾರ್ಡನ್ಗೆ ಇಡಲಿಕ್ಕೆ ಈ ಥರ ಭಾರಿ ಸೂಪರಾಗಿ ಕಾಣಿಸುತ್ತೆ. ಮನೆಯಲ್ಲೂ ನಾನು ಜಸ್ಟ್ ಈ ಥರ ಇಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿರಿ. ಸೊ ಮನೇಲಿ ಕಾರ್ನರಲ್ಲಿ ಈ ಥರ ಶೋ ಪೀಸ್ ಏನಾದ್ರು ಇಟ್ಟು ಕೆಳಗಡೆ ಎಲ್ಲ ಸಣ್ಣ ಸಣ್ಣ ಗಿಡಗಳನ್ನು ಇಟ್ಕೊಂಡ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದ್ರ ಮೇಲೆ ಫೌಂಟೇನ್ ಇಟ್ಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದೋ ಒಂದು ಐಡಿಯಿಂದ ನಾನು ಈ ಥರ ಮಾಡೀನಿ.